ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಮಾಡ ಹಾಗಲಕಾಯಿಯ ರುಚಿಯಾದ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಮಾಡ ಹಾಗಲಕಾಯಿ ತಗೊಂಡಿದ್ದೇನೆ ನೋಡಿ, ಕಾಡು ಹಾಗಲಕಾಯಿ ಅಂತಲೂ ಅಂತಾರೆ ನೋಡಿ. ಇದನ್ನು ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಬೇಕು, ಭಾಳ ದಪ್ಪ ಅಲ್ಲ, ಸ್ವಲ್ಪ ದಪ್ಪ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ, ಈ ಥರ ಕಟ್ ಮಾಡಿಕೊಳ್ಳಿ. ಇದರ ಫ್ರೈ ಭಾಳ ರುಚಿಯಾಗ್ತದೆ, ಮತ್ತು ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಒಂದು ತರಕಾರಿ ನೋಡಿ ಇದು. ನೀವು ಒಂದು ಸಾರಿ ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮಸಾಲೆಗೆ ನೋಡಿ, ನಾನು ಒಂದು ಕಪ್ ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ, ಹಾಗೆ ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಮೆಣಸನ್ನು ನೆನೆಸಿಟ್ಟಿದ್ದೇನೆ. ನೆನೆಸಿಡೋದು ಯಾಕೆಂದರೆ ನಯವಾಗಿ ರುಬ್ಬಲಿಕ್ಕಾಗ್ತದೆ ಅಂತೇಳಿ ನೆನೆಸಿಟ್ಟದ್ದು. ಮೊದಲು ನಾವು ಮೆಣಸನ್ನು ರುಬ್ಬಿಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ಮೆಣಸನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಚಮಚ ಕೊತ್ತಂಬರಿ ಬೀಜ, ಹಾಗೆ ಒಂದು ಸಣ್ಣ ಹಿಂಗು. ನಾನಿಲ್ಲಿ ಪೇಸ್ಟ್ ಹಿಂಗನ್ನು ಹಾಕ್ತಾ ಇದ್ದೇನೆ. ಇದು ಇದಕ್ಕೆ ತುಂಬ ಪರಿಮಳ ಇರ್ತದೆ ನೋಡಿ. ನೀವು ಈ ಪೇಸ್ಟ್ ಹಿಂಗು ಇಲ್ಲದಿದ್ದರೆ ಪೌಡರ್ ಹಿಂಗು ಬೇಕಿದ್ದರೂ ಹಾಕ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹುಣಸೆ ಹುಳಿ. ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಈಗ ನೋಡಿ, ತರತರಿಯಾಗಿ ರುಬ್ಬಿದ್ದೇನೆ ನೋಡಿ. ಈಗ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ನೀವು ಒಂದು ಗಂಟೆ ನೆನೆಸಿದರೆ ಸಾಕು, ಜಾಸ್ತಿ ನೆನೆಸಬೇಕಾಗಿಲ್ಲ. ಈಗ ಅಕ್ಕಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ರವಾದ ಟೈಪ್ ರುಬ್ಬೋದು. ನೋಡಿ, ನಾನು ರುಬ್ಬಿ ತಂದಿದ್ದೇನೆ ನೋಡಿ, ಈ ಥರ ರವಾದ ಥರ ರುಬ್ಬಿಕೊಳ್ಬೇಕು. ತುಂಬ ನಯವಾಗಿ ರುಬ್ಬಬೇಕಾಗಿಲ್ಲ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆಯುವ. ಈಗ ಇದಕ್ಕೆ ಉಪ್ಪೆಲ್ಲ ತಾಗಿದೆ ಅಂತ ನೋಡಿಕೊಳ್ಳಿ. ಈಗ ನಾವು ಕಟ್ ಮಾಡಿಟ್ಟಂತಹ ಹಾಡ ಹಾಗಲಕಾಯಿಯನ್ನು ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ರುಬ್ಬಿದ ಮಸಾಲೆ ಎಲ್ಲ ತುಂಡಿಗೂ ತಾಗಬೇಕು ನೋಡಿ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಫುಲ್ಲು ಕೋಟಿಂಗ್ ಆಗಬೇಕು. ಉಪ್ಪು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಬೋದು. ಈ ಥರ ಫುಲ್ಲು ಕೋಟಿಂಗ್ ಆಗಬೇಕು ನೋಡಿ. ಈಗ ಇದನ್ನು ನಾನು ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೇನೆ. ಅರ್ಧ ಗಂಟೆ ಆದಮೇಲೆ ಫ್ರೈ ಮಾಡೋದು. ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಗಂಟೆ ಇಟ್ಟರೂ ಆಗ್ತದೆ, ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ ನೋಡಿ. ಈಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೇನೆ. ಈಗ ಅರ್ಧ ಗಂಟೆ ಆದಮೇಲೆ ಫ್ರೈ ಮಾಡುವ. ಈಗ ನೋಡಿ, ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆಯನ್ನು ಇಟ್ಟಿದ್ದೇನೆ. ಎಣ್ಣೆ ಕಾಯ್ತಾ ಉಂಟು. ಚೆನ್ನಾಗಿ ಮೊದಲು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿ. ಆಮೇಲೆ ಮೀಡಿಯಂ ಉರಿಯಲ್ಲಿ ಇದನ್ನು ಫ್ರೈ ಮಾಡಬೇಕು. ಗ್ಯಾಸನ್ನು ಮೀಡಿಯಂ ಉರಿಯಲ್ಲಿ ಇಟ್ಟಿದ್ದೇನೆ. ಈಗ ಒಂದೊಂದೇ ತುಂಡನ್ನು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ತುಂಬ ರುಚಿಯಾಗಿ ಆಗ್ತದೆ ಈ ಥರ. ಒಂದು ಒಮ್ಮೆ ನೀವು ಮಾಡಿ ನೋಡಿ, ತುಂಬಾ ರುಚಿಯಾಗಿ ಆಗ್ತದೆ. ಈಗ ಇದನ್ನು ಸ್ವಲ್ಪ ಹೊತ್ತಾದಮೇಲೆ ಮಗುಚಿ ಹಾಕಬೇಕು. ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಮಗುಚಿ ಹಾಕುವ. ಈಗ ಮಗುಚಿ ಹಾಕ್ತಾ ಇದ್ದೇನೆ. ಎಣ್ಣೆಯಲ್ಲಿ ಗುಳ್ಳೆ ಬರೋದು ಕಡಿಮೆ ಆದ ಹಾಗೆ ಇದು ಬೆಂದಿದೆ ಅಂತ ಲೆಕ್ಕ. ಆಮೇಲೆ ತೆಗೆದ್ರಾಯಿತು. ಈಗ ನೋಡಿ, ಎಣ್ಣೆಯಲ್ಲಿ ಗುಳ್ಳೆ ಬರೋದು ಕಡಿಮೆ ಆಗಿದೆ. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ. ಇದು ನಮ್ಮ ರುಚಿಯಾದ ಮಾಡ ಹಾಗಲಕಾಯಿಯ ಫ್ರೈ ರೆಡಿ ಆಯಿತು ನೋಡಿ. ತುಂಬಾ ರುಚಿಯಾಗಿ ಆಗ್ತದೆ ಈ ಥರ. ನೀವು ಒಂದು ಸಾರಿ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.